ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಹೊಡೆದು ಉರುಳಿಸಿ ಶೌರ್ಯ ಮೆರೆದ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರಿಗೆ ಭಗವಾನ್ ಮಹಾವೀರ ಅಹಿಂಸಾ ಪುರಸ್ಕಾರ ನೀಡಲು ಅಖಿಲ ಭಾರತೀಯ ದಿಗಂಬರ ಜೈನ ಮಹಾಸಮಿತಿ ನಿರ್ಧರಿಸಿದೆ. ಈ ಪುರಸ್ಕಾರ ಪಡೆದಿರುವ ಮೊದಲ ವ್ಯಕ್ತಿ ಅನ್ನೋ ಕೀರ್ತಿಗೆ ಅಭಿನಂದನ್ ಭಾಜನರಾಗಿದ್ದಾರೆ. ಪ್ರಶಸ್ತಿಯು 2.51 ಲಕ್ಷ, ಸ್ಮರಣಿಕೆ ಪ್ರಮಾಣ ಪತ್ರ ಹೊಂದಿದ್ದು April 17 ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ ಅಂತ ಮಹಾಸಮಿತಿ ತಿಳಿಸಿದೆ. ಸಮ್ಮಿಶ್ರ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದು 9 ತಿಂಗಳು ಪೂರ್ಣಗೊಳ್ಳುತ್ತಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ವಿವಿಧ ಕ್ಷೇತ್ರಗಳ ತಜ್ಞರ ಜೊತೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಈ ಸಮಾರಂಭ ನಡೆಯಲಿದ್ದು ತಜ್ಞರ ಜೊತೆ ಪರಸ್ಪರ ಸಂವಾದ ನಡೆಸಲಿದ್ದಾರೆ. ರಾಜ್ಯದ ಭವಿಷ್ಯ ರೂಪಿಸುವಲ್ಲಿ ತಜ್ಞರ ಆಲೋಚನೆಗಳನ್ನ ಮತ್ತು ಪರಿಣತಿಯನ್ನ ಹಂಚಿಕೊಳ್ಳೋಕೆ ಸಂವಾದ ಕಾರ್ಯಕ್ರಮ ಮಾಡಲಿದ್ದಾರೆ. ಶಾಸಕರಾದ ಆನಂದ್ ಸಿಂಗ್, ಕಂಪ್ಲಿ ಗಣೇಶ್ ಗಲಾಟೆ ಮಾಡಿಕೊಂಡಿದ್ದಾರೆ ಎನ್ನಲಾದ ವಿಡಿಯೋ ಕುರಿತು ನಾನೇನು ಕಮೆಂಟ್ ಮಾಡಲ್ಲ ಅಂತ ಶಾಸಕ ಭೀಮಾ ನಾಯಕ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಶಾಸಕರ ಗಲಾಟೆಯಲ್ಲಿ ನನ್ನ ಹೆಸರು ಬರುವ ಪ್ರಶ್ನೆಯೇ ಇಲ್ಲ. ವೈರಲ್ ಆಗಿರುವ ವಿಡಿಯೋ ನಾನು ನೋಡಿಲ್ಲ, ಅದನ್ನ ನೋಡಿ ಪ್ರತಿಕ್ರಿಯೆ ನೀಡ್ತೇನೆ ಅಂತ ತಿಳಿಸಿದ್ರು. ಆನಂದ್ ಸಿಂಗ್ಗೆ ನಾನ್ಯಾಕೆ ಸಚಿವ ಸ್ಥಾನ ತಪ್ಪಿಸಲಿ, ಸ್ಥಾನ ಕೊಡುವುದು ಹೈಕಮಾಂಡ್ ನಾನಲ್ಲ ಎಂದಿದ್ದಾರೆ. ಉತ್ತರ ಭಾರತದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಇವತ್ತು ಕೊನೆಯ ದಿನ. ಈ ಹಿನ್ನೆಲೆಯಲ್ಲಿ ಸುಮಾರು 60 ಲಕ್ಷದಿಂದ 1 ಕೋಟಿವರೆಗೂ ಜನ ಸೇರುವ ನಿರೀಕ್ಷೆ ಇದೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಕಿರಣ್ ಆನಂದ್ ಹೇಳಿದ್ದಾರೆ. ಇದಕ್ಕಾಗಿ 400 ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಪವಿತ್ರ ಸ್ನಾನ ಪ್ರದೇಶ ಸೇರಿದಂತೆ ಹಲವೆಡೆ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪ್ರಧಾನಿ ಮೋದಿಯ ಸಂಕಲ್ಪ ರ್ಯಾಲಿಯಲ್ಲಿ ಸೇರಿದ ಜನಸಮೂಹ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಲಾಲೂ ಪ್ರಸಾದ್ ಯಾದವ್, ತಾವು ರಸ್ತೆ ಬದಿ ಪಾನ್ ಶಾಪ್ ಅಂಗಡಿ ತೆರೆದ್ರೆ ರ್ಯಾಲಿಗೆ ಸೇರಿದಷ್ಟೇ ಜನರು ನನ್ನ ಅಂಗಡಿಯಲ್ಲಿ ಸೇರ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಈ ಕುರಿತಾಗಿ ಟ್ವೀಟ್ ಮಾಡಿರುವ ಲಾಲೂ ಪ್ರಸಾದ್ ಯಾದವ್, ನರೇಂದ್ರ ಮೋದಿ, ನಿತೀಶ್, ಪಾಸ್ವಾನ್ ಗಾಂಧಿ ಮೈದಾನದಲ್ಲಿನ ರ್ಯಾಲಿಯನ್ನ ಸಂಘಟಿಸೋಕೆ ಸರ್ಕಾರವನ್ನ ಬಳಸಿಕೊಂಡು ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಗೆ ಪರೋಕ್ಷವಾಗಿ ಡಿಸ್ಲೆಕ್ಸಿಯಾ ಕಾಯಿಲೆ ಇದೆ ಅಂತ ಪ್ರಧಾನಿ ಮೋದಿ ಇತ್ತೀಚೆಗೆ ನಿಂದಿಸಿದ್ರು. ಇದರ ವಿರುದ್ಧ ಇದೀಗ ರಾಷ್ಟ್ರಪತಿಗೆ ದೂರು ನೀಡೋಕೆ ಸಿದ್ಧತೆ ನಡೀತಾ ಇದೆ. ಡೆಹರಾಡೂನ್ನ ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸುವ ವೇಳೆ ಕೆಲವರು ಡಿಸ್ಲೆಕ್ಸಿಯಾ ರೋಗದಿಂದ ಬಳಲ್ತಾ ಇದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಈ ಬಗ್ಗೆ ರಾಷ್ಟ್ರೀಯ ವಿದ್ಯಾರ್ಥಿಗಳ ಒಕ್ಕೂಟ ಗೋವಾ ಯೂನಿಟ್ನ ಅಧ್ಯಕ್ಷ ಅಹ್ರಾಜ್ ಮುಲ್ಲಾ ರಾಷ್ಟ್ರಪತಿಗೆ ದೂರು ನೀಡ್ತಾರಂತೆ. ಇನ್ನೊಂದೆಡೆ ಈ ಡಿಸ್ಲೆಕ್ಸಿಯಾ ರೋಗದ ಹೆಸರಲ್ಲಿ ಮೋದಿ ಮಾಡಿರುವ ಟೀಕೆಯ ಬಗ್ಗೆ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ನಾನು ಪ್ರಧಾನಿ ಅಕ್ಷರ ಹಾಗೂ ಪದ ದೋಷಗಳಿಂದ ಬಳಲುವಂತ ಡಿಸ್ಲೆಕ್ಸಿಯಾ ರೋಗಿಗಳನ್ನ ಬಳಸಿಕೊಂಡು ಟೀಕೆ ಮಾಡಿದ್ದನ್ನ ನೋಡಿದ್ದೇನೆ. ಅವರು ಇದಕ್ಕಿಂತ ಕೆಳಮಟ್ಟಕ್ಕೆ ಇಳಿಯೋಕೆ ಸಾಧ್ಯವಿಲ್ಲ, ನಿಮ್ಮ ಅಸಂವೇದನೆಗಳು ಯಾವುದೇ ನದಿಯಲ್ಲಿ ಮಿಂದ್ರೂ ಹೋಗುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿವರಾತ್ರಿಯ ಹಿನ್ನೆಲೆ ಬೆಂಗಳೂರಿನ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದಾದ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆಯುತ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಜನರು ಮಹಾಮಂಗಳಾರತಿ, ರುದ್ರಾಭಿಷೇಕ, ಕ್ಷೀರಾಭಿಷೇಕ ನೆರವೇರಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಗವಿಗಂಗಾಧರೇಶ್ವರನ ಸನ್ನಿಧಾನದಲ್ಲಿ ನೂರಾರು ಭಕ್ತರು ಸೇರಿದ್ರು. ಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವಾಲಯವನ್ನ ವಿವಿಧ ಬಣ್ಣದ ಹೂಗಳಿಂದ ಸಿಂಗಾರ ಮಾಡಲಾಗಿತ್ತು. ಬಸವಣ್ಣನವರ ವಚನಗಳನ್ನ ಪಡ್ಡೆಹುಲಿ ಸಿನಿಮಾದ ಹಾಡೊಂದರಲ್ಲಿ ಬಳಸಲಾಗಿದೆ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಕಂಪೋಸ್ ಮಾಡಿ ನಾರಾಯಣ್ ರಾವ್ ಹಾಡಿರುವ ಈ ಹಾಡಿನಲ್ಲಿ ಬಸವಣ್ಣನವರ ಕಳಬೇಡ ಕುಲಬೇಡ ವಚನದ ಜೊತೆ ಇನ್ನೂ ಹಲವು ವಚನಗಳನ್ನ ಬಳಸಿಕೊಳ್ಳಲಾಗಿದೆ. ಶ್ರೇಯಸ್ ಮಂಜು ಹಾಗೂ ನಿಶ್ವಿಕಾ ಅಭಿನಯದ ಪಡ್ಡೆಹುಲಿ ಸಿನಿಮಾದ ಈ ಸಾಂಗ್ ಅನ್ನ ನಿರ್ದೇಶಕರು ಗುರುದೇಶ್ ಪಾಂಡೆ ಎಂದು ರಿಲೀಸ್ ಮಾಡಿದ್ದಾರೆ. ಭೈರಾದೇವಿ ಸಿನಿಮಾದ ಚಿತ್ರೀಕರಣದ ವೇಳೆ ಜಾರಿ ಬಿದ್ದು ಬೆನ್ನಿಗೆ ಪೆಟ್ಟು ಮಾಡಿಕೊಂಡಿದ್ದ ರಾಧಿಕಾ ಕುಮಾರಸ್ವಾಮಿ ನಾಳೆಯಿಂದ ಅವರ ಇನ್ನೊಂದು ಸಿನಿಮಾ ದಮಯಂತಿ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ March 17 ಭೈರಾದೇವಿ ಸೆಟ್ಗೆ ಬರಲಿದ್ದಾರಂತೆ. 10 ದಿನಗಳ ಕಾಲ ನವರಸನ್ ನಿರ್ದೇಶನದ ದಮಯಂತಿ ಸಿನಿಮಾದ ಶೂಟಿಂಗ್ ಮುಗಿಸಿ March 17 ಭೈರಾದೇವಿ ಸಿನಿಮಾದ ಒಂದು ಸಾಂಗ್ ಹಾಗೂ ಬಾಕಿ ಉಳಿದ ಸನ್ನಿವೇಶಗಳ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ.